ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಸ್ಮಿತಾಸ್ ಮ್ಯಾಜಿಕ್ ಹ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ನಾನಿವತ್ತು ನಿಮಗೆ ಅಷ್ಟೈಶ್ವರ್ಯ ರಂಗೋಲಿ ಯಾವ ರೀತಿ ಹಾಕೋದು ಅಂತೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಈಗ ಅಧಿಕ ಮಾಸ ಇರೋದ್ರಿಂದ ನೀವು ಈ ರಂಗೋಲಿಯನ್ನು ತುಳಸಿ ಕಟ್ಟೆ ಮುಂದೆ ಹಾಕ್ಬಿಟ್ಟು ಅದ್ರ ಮೇಲೆ ಒಂದು ದೀಪ ಹಚ್ಚಿಡೋದ್ರಿಂದ ತುಂಬ ಅಂದರೆ ತುಂಬಾ ಒಳ್ಳೆಯದು. ಹಾಗೇನೇ ತುಂಬ ಜನಕ್ಕೆ ಆರೋಗ್ಯ ಸಮಸ್ಯೆ ಇರುತ್ತೆ, ಹಾಗೇನೇ ಹಣಕಾಸಿನ ಸಮಸ್ಯೆ ಇರುತ್ತೆ, ಅದೆಲ್ಲ ಸಾಲ್ವ್ ಆಗಬೇಕು ಅಂತಂದರೆ ನೀವು ರೆಗ್ಯುಲರಾಗಿ ದೇವ್ರ ಮುಂದೆ ಮತ್ತು ತುಳಸಿ ಕಟ್ಟೆ ಮುಂದೆ ಈ ರಂಗೋಲಿ ಹಾಕೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ಹಾಗೆಯೇ ಇದನ್ನು ಯಾವುದೇ ಕಾರಣಕ್ಕೂ ನೀವು ಬಾಗಿಲಿಗೆಲ್ಲ ಹಾಕೋ ಹಾಗಿಲ್ಲ, ಯಾಕಂದರೆ ಈ ರಂಗೋಲಿನ ತುಳಿಬಾರ್ದು. ನಾನು ತುಂಬ ರಂಗೋಲಿಗಳನ್ನ ತೋರಿಸ್ತಾ ಇದ್ದೀನಿ, ಅದು ದೇವ್ರಿಗೆ ಸಂಬಂಧಪಟ್ಟಿರೋ ರಂಗೋಲಿ ಆಗಿರೋದ್ರಿಂದ ನೀವು ಯಾವುದೇ ಕಾರಣಕ್ಕೂ ಅದನ್ನು ಬಾಗಿಲಿಗೆ ಹಾಕೋ ಹಾಗಿಲ್ಲ. ಬಾಗಿಲು ಮುಂದೆ ಹಾಕುವಂಥ ರಂಗೋಲಿನೇ ಬೇರೆ ಇರುತ್ತೆ, ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ಬನ್ನಿ, ಈ ಅಷ್ಟೈಶ್ವರ್ಯ ರಂಗೋಲಿ ಹಾಕೋದು ಯಾವ ರೀತಿ ಅಂತೇಳಿ ಈಗ ನಾನು ತೋರಿಸ್ಕೊಡ್ತೀನಿ. ಈ ರಂಗೋಲಿ ಯಾವ ರೀತಿ ಹಾಕ್ಬೇಕಪ್ಪ ಅಂತಂದರೆ, ಮೊದಲು ನೀವು ಏಳು ಚಿಕ್ಕೆ ಇಡಬೇಕು. ನೋಡಿ, ಏಳು ಚಿಕ್ಕೆ ನಂತರ ಮೇಲೆ ಎಂಟು ಚಿಕ್ಕೆಗಳನ್ನ ಇಡಬೇಕು. ಅದೇ ರೀತಿ ಕೆಳಭಾಗದಲ್ಲೂ ಕೂಡ ನಾವು ಎಂಟು ಚಿಕ್ಕೆಗಳನ್ನ ಇಟ್ಕೋಬೇಕು. ಮತ್ತೆ ರಿಪೀಟ್ ನೀವು ಏಳು ಚಿಕ್ಕೆಗಳನ್ನ ಹಿಡ್ಕೋಬೇಕು. ನೆಕ್ಸ್ಟ್ ನೋಡಿ, ಏಳು ಚಿಕ್ಕೆ ನಂತರ ಮೇಲೆ ಆರು ಚಿಕ್ಕೆ ಇಡಬೇಕು. ಅದ್ರ ಮೇಲೆ ರಿಪೀಟ್ ನಾವು ಮೂರು ಚಿಕ್ಕೆಗಳನ್ನ ಇಡಬೇಕು. ಅದೇ ರೀತಿಯೇ ನಾವು ಕೆಳಭಾಗದಲ್ಲೂ ಕೂಡ ನಾವು ಏಳು ಚಿಕ್ಕೆ ಇಟ್ಟ ನಂತರ ಆರು ಚಿಕ್ಕೆ ಇಟ್ಬಿಟ್ಟು ಅದ್ರ ಮೇಲೆ ಮೂರು ಚಿಕ್ಕೆಗಳನ್ನ ಹಿಡ್ಕೋಬೇಕು. ನೆಕ್ಸ್ಟ್ ನೋಡಿ, ನಾವು ಎಂಟು ಚಿಕ್ಕೆಗಳನ್ನ ನಾವೇನು ಇಟ್ಟಿದ್ದೀವೋ ಅಲ್ಲಿ ನಾಲ್ಕು ನಾಲ್ಕು ಚಿಕ್ಕೆಗಳಿಗೆ ಒಂದೊಂದು ಲೈನ್ ಎಳಿಬೇಕು. ಅದೇ ರೀತಿಯ ಕೆಳಭಾಗದಲ್ಲೂ ಕೂಡ ಅದೇ ರೀತಿಯೇ ಮಾಡ್ಕೋಬೇಕು. ಅದರ ನಂತರ ಕೆಳಗೆ ಏಳು ಚಿಕ್ಕೆಗೆ ಮತ್ತು ಆರು ಚಿಕ್ಕೆಗೆ ಸಿಂಗಲ್ ಒಂದು ಲೈನ್ ಹೇಳ್ಕೋಬೇಕು. ಈ ರಂಗೋಲಿ ಹಾಕೋದು ತುಂಬಾ ಸುಲಭ ಫ್ರೆಂಡ್ಸ್. ಇದನ್ನು ನೀವು ದೇವ್ರ ಮುಂದೆ ರೆಗ್ಯುಲರ್ ಹಾಕ್ತಾ ಬನ್ನಿ, ತುಂಬ ಅಂದರೆ ತುಂಬಾ ಒಳ್ಳೆಯದಾಗುತ್ತೆ. ಹಾಗೆ ತುಳಸಿ ಕಟ್ಟೆ ಮುಂದೆನೂ ಅಷ್ಟೇನೆ, ಈಗಂತೂ ಅಧಿಕ ಮಾಸ ನಡೀತಾ ಇರೋದ್ರಿಂದ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಈಗ ಸಾಮಾನ್ಯವಾಗಿ ನಾವು ಅಧಿಕ ಮಾಸ ಅಂತಲ್ಲ, ಯಾವ ಮಾಸದಲ್ಲಾದ್ರೂ ಸರಿನೇ, ರೆಗ್ಯುಲರ್ ನಾವು ತುಳಸಿ ಕಟ್ಟೆ ಮುಂದೆ ಒಂದು ದೀಪ ಹಚ್ಚಿಡೋದ್ರಿಂದ ತುಂಬ ಅಂದರೆ ತುಂಬಾ ಒಳ್ಳೆಯದು ಮನೆಗೆ. ನೋಡಿ, ಲೈನ್ ಹಾಕಿದ್ಮೇಲೆ ನೆಕ್ಸ್ಟ್ ಈಗ ಒಂದು ಲೈನಿಂದ ಇನ್ನೊಂದು ಲೈನಿಗೆ ಜಾಯಿನ್ ಮಾಡ್ಕೊಂಡು ಹೋಗೋದು ಅಷ್ಟೇ. ನನಗೆ ಈ ರಂಗೋಲಿ ಹಾಕೋದು ತುಂಬಾ ಈಸಿ, ಹಾಗಾಗಿ ನಾನು ಬಿಗಿನರ್ಸ್ಗೂ ಅರ್ಥ ಆಗಲಿ ಅಂತೇಳಿ ತುಂಬ ನಿಧಾನವಾಗಿ ತೋರಿಸ್ತಾ ಇದ್ದೀನಿ. ನೋಡಿ, ಅಧಿಕ ಮಾಸ ಮುಗಿದ ನಂತರ ದಸರಾ ಶುರುವಾಗುತ್ತೆ, ದಸರಾ ನಂತರ ದೀಪಾವಳಿ ಶುರುವಾಗುತ್ತೆ, ಹಾಗೆಯೇ ಕಾರ್ತಿಕ ಮಾಸ, ಇದೇ ರೀತಿಯೇ ಹಬ್ಬಗಳು ಶುರುವಾಗ್ತಾ ಹೋಗುತ್ತೆ. ಹಾಗಾಗಿ ನೀವು ಈ ಸಾಮಾನ್ಯವಾಗಿ ಮಂಗಳವಾರ ಮತ್ತು ಶುಕ್ರವಾರ ಯಾವುದೇ ಕಾರಣಕ್ಕೂ ತಪ್ಪಿಸೋದಕ್ಕೆ ಹೋಗಬೇಡಿ. ಮಂಗಳವಾರ ಶುಕ್ರವಾರ ಎರಡು ದಿವಸನೂ ನೀವು ತುಳಸಿ ಕಟ್ಟೆ ಮುಂದೆ ರಂಗೋಲಿ ಹಚ್ಚಿಬಿಟ್ಟು, ರಂಗೋಲಿ ಹಾಕ್ಬಿಟ್ಟು ಅದರ ನಂತರ ದೀಪ ಹಚ್ಚಿ ತುಂಬ ಅಂದರೆ ತುಂಬಾ ಒಳ್ಳೆಯದಾಗುತ್ತೆ. ಆಮೇಲೆ ಮನೆ ಒಳಗೂ ಅಷ್ಟೇ, ನೀವು ದೇವ್ರ ಮುಂದೆ ಆದಷ್ಟು ಸಣ್ಣದಾದರೂ ಸರಿಯೇ ಅಕ್ಕಿ ಹಿಟ್ಟಲ್ಲಿ ಮಾಡಿ ತುಂಬಾ ಒಳ್ಳೆಯದಾಗುತ್ತೆ. ಅದು ಮಂಗಳವಾರ ಶುಕ್ರವಾರ ತಪ್ಪಿಸೋದಕ್ಕೆ ಹೋಗಬೇಡಿ, ತುಂಬಾ ಒಳ್ಳೆಯದು. ನೆಕ್ಸ್ಟು ನಾನು ನಿಮಗೆ ದಸರಾ ಹಬ್ಬದಲ್ಲಿ ಯಾವ ರೀತಿ ಕಳಸ ಪ್ರತಿಷ್ಠಾಪನೆ ಮಾಡಬೇಕು ಅಂತೇಳಿ ಆದಷ್ಟು ಬೇಗನೆ ತಿಳಿಸ್ಕೊಡ್ತೀನಿ. ಅದರಲ್ಲೂ ಕೂಡ ತುಂಬಾ ವಿಧಿ ನಿಯಮಗಳಿರ್ತವೆ, ಪ್ರತಿಯೊಂದು ವಿಷಯನೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆ ನಿಮಗೆ ಯಾವುದಾದ್ರೂ ಹೊಸದಾಗಿ ಮಾಹಿತಿಗಳು ಗೊತ್ತಿದ್ದರೆ ನನ್ನ ಜೊತೆ ಶೇರ್ ಮಾಡಿ, ನನಗೂ ತಿಳ್ಕೊಂಡಂಗಾಗುತ್ತೆ. ಪ್ಲೀಸ್ ಫ್ರೆಂಡ್ಸ್. ಮಧ್ಯದಲ್ಲಿ ನೋಡಿ, ಒಂದು ಫ್ಲವರ್ ಹಾಕ್ತಾ ಇದ್ದೀನಿ, ಇದು ಸೂರ್ಯನ ಸಿಂಬಲ್ ಕೂಡ ಹೌದು. ಹಾಗೆಯೇ ಎರಡು ಸೈಡಲ್ಲೂ ನಾನು ಶ್ರೀ ಬರೀತೀನಿ, ಹಾಗೆಯೇ ಮೇಲೆ ಕೆಳಗೆ ಎರಡು ಭಾಗದಲ್ಲಿ ನಾಲ್ಕು ಸರಿ ನಾನು ಓಂ ಚಿತ್ರ ಬರಿತಾ ಇದ್ದೀನಿ. ಇದು ತುಂಬಾ ಶ್ರೇಷ್ಠ, ಇದು ಈ ರೀತಿ ನೀವು ಬರೆಯೋದ್ರಿಂದ ತಪ್ಪಿಸೋದಕ್ಕೆ ಹೋಗಬೇಡಿ. ಹಾಗೆಯೇ ಮಧ್ಯದಲ್ಲಿ ನಾನು ಅರಿಶಿನ ಮತ್ತು ಕುಂಕುಮ ಹಚ್ತಾ ಇದ್ದೀನಿ. ಜಸ್ಟ್ ನೀವು ಒಂದು ಡಾಟ್ ಇಟ್ಟಿದ್ರೂ ನಡೆಯುತ್ತೆ, ನಾನು ಸುಮ್ಮನೆ ಜಸ್ಟ್ ಒಂದು ಫಿಲ್ ಮಾಡಿ ನಿಮಗೆ ಚೆನ್ನಾಗಿ ಕಾಣಿಸ್ಲಿ ಅನ್ನೋದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ ಅಷ್ಟೇ. ನೀವು ಇದಕ್ಕೆ ಕಲರ್ ಕೂಡ ತುಂಬ್ಕೋಬೋದು, ಈ ರಂಗೋಲಿ ಮೇಲೆ ಕಲರ್ ಹಾಕೋದ್ರಿಂದ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹಾಗೆಯೇ ದೀಪಾವಳಿ ಹಬ್ಬದಲ್ಲಿ ನಾವು ಈ ರೀತಿ ರಂಗೋಲಿ ಹಾಕ್ಬಿಟ್ಟು ನೀವು ಸುತ್ತ ದೀಪಗಳನ್ನ ಹಚ್ಚಿಡಿ, ನೋಡೋದಕ್ಕೂ ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ಇದನ್ನು ತುಳಸಿ ಕಟ್ಟೆ ಮುಂದೆ ರಂಗೋಲಿ ಹಾಕೋದ್ರಿಂದ ಕೂಡ ತುಂಬಾ ಶ್ರೇಷ್ಠವಾದದ್ದು ಇದು ರಂಗೋಲಿ.
ಆಕಿನ ನನಗೆ ಒಬ್ಬರು ವ್ಯೂವರ್ಸ್ ಕೇಳಿದ್ರು ಇವತ್ತು, ಏನಪ್ಪ ಅಂತಂದರೆ ನೀವು ತುಳಸಿ ಕಟ್ಟೆ ಮುಂದೆ ಹಾಗೆ ಬಾಗಿಲಿಗೆ ಯಾವ ರೀತಿ ರಂಗೋಲಿ ಹಾಕ್ಬೇಕು, ಅಂದರೆ ಬಾಗಿಲಿಗೆ ಯಾವ ರೀತಿ ಪೂಜೆ ಮಾಡಬೇಕು, ಪ್ರತಿಯೊಂದನ್ನು ನಮಗೆ ವಿಷಯಗಳನ್ನ ತಿಳಿಸ್ಕೊಡಿ ಅಂತೇಳಿ. ಆದರೆ ನಾನು ಒಂದು ಸ್ವಲ್ಪ ದಿವಸ ತಿಳಿಸ್ಕೊಡೋದಕ್ಕಾಗಲ್ಲ, ಯಾಕಂದರೆ ಸ್ವಲ್ಪ ಮನೆ ಶಿಫ್ಟ್ ಮಾಡ್ತಾ ಇದ್ದೀನಿ. ಅದರ ನಂತರ ನಾನು ಖಂಡಿತವಾಗ್ಲೂ ಬಾಗಿಲು ಪೂಜೆ ಮಾಡೋದು ಯಾವ ರೀತಿ, ತುಳಸಿ ಕಟ್ಟೆ ಪೂಜೆ ಮಾಡೋದು ಹೇಗೆ, ಪ್ರತಿಯೊಂದು ವಿಷಯನೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸದ್ಯದ ಮಟ್ಟಿಗೆ ನಾನು ದೇವರ ಬಗ್ಗೆ ಆದಷ್ಟುನೂ ವಿಷಯಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್, ನಾನು ಈ ಅಷ್ಟೈಶ್ವರ್ಯ ರಂಗೋಲಿನ ನಿಮಗೆ ದೇವ್ರ ಮುಂದೆ ಹಾಕೋದು ಮತ್ತು ತುಳಸಿ ಕಟ್ಟೆ ಮುಂದೆ ಯಾವ ರೀತಿ ಹಾಕಬೇಕು ಅಂತೇಳಿ ತೋರಿಸ್ಕೊಟ್ಟಿದ್ದೀನಿ. ಹಾಗೆ ನಿಮಗೆ ಈ ಅಷ್ಟೈಶ್ವರ್ಯ ರಂಗೋಲಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ರೆ ಪ್ಲೀಸ್ ಫ್ರೆಂಡ್ಸ್ ನನಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ಸ್ ಮಾಡಿ. ಪ್ಲೀಸ್ ಫ್ರೆಂಡ್ಸ್ ಯಾವುದೇ ಕಾರಣಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.